ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ಗೆ ಆಪ್ ಗುನ್ನ ಕೇಜ್ರಿವಾಲ್ ಪಾರ್ಟಿಯಿಂದ ಲೆಕ್ಕಾಚಾರ ಚಿತ್ರಾನ್ನ ಏಳು ಕ್ಷೇತ್ರದಲ್ಲಿ ಸೆಕೆಂಡ್ ಪ್ಲೇಸ್ಗೆ ಆಪ್ ಅಭ್ಯರ್ಥಿಗಳ ಎಂಟ್ರಿ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಅದನ್ನು ಮೊದಲು ಬಂದ ಪೊರ್ಕೆ ಪಾರ್ಟಿ ಪೊರ್ಕೆ ಪಾರ್ಟಿ ಅಂತ ಕರೆಯೋರ್ ಆ ಪೊರ್ಕೆ ಡೆಲ್ಲಿಲ್ಲೂ ಗುಡಿಸ್ಬಿಡ್ತು ಕಾಂಗ್ರೆಸ್ ಬಿಜೆಪಿನ ಪಂಜಾಬಲ್ಲೂ ಕೂಡ ಕಾಂಗ್ರೆಸ್ನ ಅಧಿಕಾರದಲ್ಲಿ ಕಾಂಗ್ರೆಸ್ನ ಬಿ ಜೆ ಪಿನ ಸಲ್ದಂಗೆ ಮಾಡಿದ್ರು ಗುಜರಾತಲ್ಲಿ ಹನ್ನೆರಡು ಹದಿಮೂರು ಪರ್ಸೆಂಟ್ ವೋಟ್ ತಗೊಂಡು ಕಾಂಗ್ರೆಸ್ನ ಇನಾಯವಾಗಿ ಸೋಲಕ್ಕೆ ಕಾರಣ ಜೆ ಬಿಜೆಪಿ ಗೆಲುವಿಗೆ ಕಾರಣ ಆದರು ಈಗ ಕರ್ನಾಟಕದಲ್ಲೂ ಸಹ ಆಮ್ ಆದ್ಮಿ ಪಕ್ಷ ಒಂದಷ್ಟು ಸೌಂಡ್ ಮಾಡ್ತಾ ಇದೆ ಪಾರ್ಟಿ ಅನ್ನೋದ್ಕಿಂತ ಕ್ಯಾಂಡಿಡೇಟ್ಗಳು ತಾಕತ್ತಾಗಿರೋ ಒಂದಷ್ಟು ದರ್ಶನ ಸಿಗ್ಬಿಟ್ಟಿದ್ದಾರೆ ರಾಜ್ಯದ ಏಳು ಕಡೆ ಇದೀಗ ಆಮ್ ಆದ್ಮಿ ಪಾರ್ಟಿ ವರ್ಸಸ್ ಬಿ ಜೆ ಪಿ ಒಂದು ಕಡೆ ಕಾಂಗ್ರೆಸ್ ಫೈಟ್ ಶುರುವಾಗಿದೆ ಏನು ಶಿವ ಹಿಂಗೆ ಹೇಳ್ತಿದ್ದೀರಿ ಎಲ್ಲೆಲ್ಲಿ ನಮ್ಮ ರಾಜ್ಯದಲ್ಲಿ ಅಂತ ಕೇಳಬೇಕು ನಿಮ್ ಗೊತ್ತು ಆಸನದಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಬಟ್ ಇಂದ ಪ್ರೀತಮ್ ಗೌಡ ಕಾಂಗ್ರೆಸ್ಸಿಂದ ಜೆ ಆಪ್ ಇಂದ ಅಗಿಲೇ ಯೋಗೇಶ್ ಅವರು ಮಾಜಿ ಬಿಜೆಪಿ ನಾಯಕ ಮಾಜಿ ಜೆ ಡಿ ಎಸ್ ನಾಯಕ ಈಗ ಆಪ್ನ ಬಹುತೇಕ ಅವರೇ ಹಾಸನದಲ್ಲಿ ಈಗ ಘೋಷಿತ ಯುದ್ಧ ನಡೀತಾ ಇರೋದು ಬಿಜೆಪಿ ವರ್ಸಸ್ ಆಪ್ ಜೆ ಡಿ ಎಸ್ ಇಂದ ಭವಾನಿ ರೇವಣ್ಣ ನಿಂತ್ಕೊಂಡ್ರೆ ಸ್ವರೂಪ್ ಕಡೆಯವರು ಕೈ ಕೊಡ್ತಾರೆ ಸ್ವರೂಪ್ ನಿಂತ್ಕೊಂಡ್ರೆ ಭವಾನಿ ಕಡೆಯವರು ಕೈ ಕೊಡ್ತಾರೆ ಈಗ ಅಲ್ಲಿ ಆಪ್ನ ಅಖಿಲ ಯೋಗೇಶ್ ವರ್ಸಸ್ ಪ್ರೀತಮ್ ಗೌಡ ಅಲ್ಲಿ ಫೈಟ್ ಆಗ್ತಾ ಇದೆ ತಕ್ಷಣಕ್ಕೆ ನಾನು ಹೇಳ್ತಾ ಇರೋದು ಫೈಟ್ ಅಂಡ್ ರೋಣಾದಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದಂತ ಆನೇಕಲ್ ದೊಡ್ಡಯ್ಯ ಆಪ್ ಕ್ಯಾಂಡಿಡೇಟ್ ಬಿಜೆಪಿಯಿಂದ ಕಳಕಪ್ಪ ಬಂಡಿ ಕಾಂಗ್ರೆಸ್ ಇಂದ ಪಾಟೀಲ್ರು ನಿಲ್ತಾರೆ ಬಟ್ ಕುರುಬ ಸಮುದಾಯದ ಓಟು ನಲವತ್ತೈವತ್ತು ಸಾವಿರ ಓಟ್ ಇದೆ ಅಲ್ಲೂ ಕೂಡ ಸೇಮ್ ಒಂದಷ್ಟು ಸ್ಟ್ರಾಟಜಿ ಮಾಡ್ಕೊಂಡು ಆನೇಕಲ್ ದೊಡ್ಡಯ್ಯ ಆಮ್ ಆದ್ಮಿ ಪಾರ್ಟಿನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಇನ್ನೊಂದು ಕಡೆ ಬಂದಾಗ ನೀವು ಬೆಂಗಳೂರು ಬೆಂಗಳೂರಲ್ಲಿ ಬಂದಾಗ ನಿಮಗೆ ಚಿಕ್ಕಪೇಟೆ ಅಲ್ಲಿ ಬ್ರಿಜೇಶ್ ಕಾಳಪ್ಪ ಆಪ್ ಇಂದ ಬಿಜೆಪಿಯಿಂದ ಉದಯ್ ಕಾಂಗ್ರೆಸ್ ಇಂದ ಯಾರು ಇನ್ನೂ ಫೈನಲ್ ಇಲ್ಲ ಜೆ ಡಿ ಎಸ್ ಅಲ್ಲಿ ಇಲ್ಲಿ ಕೂಡ ಚಿಕ್ಕಪೇಟೆ ಬಿಜೆಪಿ ವರ್ಸಸ್ ಆಪ್ ಒಂದು ರೀತಿಯ ಫೈಟಿಂಗ್ ಬರೋ ಸಾಧ್ಯತೆ ಇದೆ ಎಸ್ ಟಿ ಪಿ ಕೂಡ ಕ್ಯಾಂಗ ಕ್ಯಾಂಡಿಡೇಟ್ ಹಾಕಿ ಇವೆಲ್ಲ ಆದರೆ ಅದು ಲೆಕ್ಕಾಚಾರ ಬೇರೆ ಆಗ್ಬೋದು ಅಂಡ್ ಬಸವನಗುಡಿಯಲ್ಲಿ ಆಪ್ ಕೂಡ ದೊಡ್ಡ ಮಟ್ಟಿಗೆ ಭಾಸ್ಕರ್ ರಾವ್ ಮಾಜಿ ಪೊಲೀಸ್ ಕಮಿಷನರ್ ಬೆಂಗಳೂರು ಅವರು ಆಪಿಂದ ಕಂಟೆಸ್ಟ್ ಮಾಡ್ತಾರೆ ರವಿ ಸುಬ್ರಹ್ಮಣ್ಯ ಕಾಂಗ್ ಬಿ ಜೆ ಪಿ ಅಲ್ಲಿ ಚೇಂಜ್ ಆಗ್ಬೋದು ನಾವು ಪಿಯಿಂದ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ ಬಹುತೇಕ ಯು ಬಿ ವೆಂಕಟೇಶ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷ ಆಗಿರೋ ಕಾರಣ ಜೆ ಡಿ ಎಸ್ ಇಂದ ಅರಮನೆ ಶಂಕರ್ ಆಪ್ ಇಂದ ಅಲ್ಲೂ ಕೂಡ ಫೈಟ್ ಬಂದ ನಿಂತಿದೆ ಆಪ್ ಅಂಡ್ ಸಿ ವಿ ರಾಮನಗರ ಪಿಯಿಂದ ರಘು ಎಂ ಎಲ್ ಎ ಅವ್ರ ಆಪೋಸಿಟ್ ಆಪ್ ಇಂದ ಮೋಹನ್ ರೀ ಅಂಡ್ ಕಾಂಗ್ರೆಸ್ ಇಂದ ಯಾರು ಅನ್ನೋದು ಇನ್ನೂ ಸ್ಪಷ್ಟತೆ ಇಲ್ಲ ಅಲ್ಲೂ ಕೂಡ ಆಪ್ ವರ್ಸಸ್ ಬಿಜೆಪಿ ಸಿ ಬಿ ರಾಮನಗರ ಅಂಡ್ ಸರ್ವಜ್ಞ ನಗರದಲ್ಲಿ ಕಾಂಗ್ರೆಸ್ ಇಂದ ಜಾರ್ಜ್ ಬಿಜೆಪಿಯಿಂದ ಯಾರು ಗೊತ್ತಿಲ್ಲ ಜೆ ಡಿ ಎಸ್ ಇಂದ ಯಾರು ಗೊತ್ತಿಲ್ಲ ಬಟ್ ಆಪ್ ಇಂದ ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ ಅಂಡ್ ಸಾಗರ ಶಿವಮೊಗ್ಗದ ಸಾಗರದಲ್ಲಿ ಮಾಜಿ ಬಿಜೆಪಿ ನಾಯಕ ಮಾಜಿ ಕಾಂಗ್ರೆಸ್ ನಾಯಕ ಹಾಲಿ ಎ ಪಿ ಲೀಡರ್ ದಿವಾಕರ್ ಅವರು ಪ್ರಬಲವಾಗಿ ಓಡಾಡ್ತಾ ಇದ್ದಾರೆ ಅಲ್ಲೂ ಅಷ್ಟೇ ಕಾಂಗ್ರೆಸ್ಸಿಂದ ಕಾಗೋಡು ತಿಮ್ಮಪ್ಪನವರ ಮಗರ ಮಗಳ ಅಥವಾ ಬೇಳೂರ ಅನ್ನೋ ಚರ್ಚೆ ಇದೆ ಸಾಗರ ಬಟ್ ಸದ್ಯಕ್ಕೆ ಅಲ್ಲಿ ಕ್ಲಾರಿಟಿ ಬಿಜೆಪಿಯಿಂದ ಆಲಪ್ಪ ಇಂದ ದಿವಾಕರ್ ಅಲ್ಲೂ ಕೂಡ ಆಪ್ ವರ್ಸಸ್ ಬಿಜೆಪಿ ಲೆಕ್ಕಾಚಾರ ಸದ್ಯಕ್ಕೆ ಸದ್ಯಕ್ಕೆ ರಾಜ್ಯದಲ್ಲಿ ಈ ಏಳು ಕ್ಷೇತ್ರಗಳು ಸಾಗರ ಹಾಸನ ರೋಣ ಚಿಕ್ಕಪೇಟೆ ಬಸವನಗುಡಿ ಸಿ ರಾಮನಗರ ಸರ್ವಜ್ ನಗರ ಇಷ್ಟು ಕಡೆ ಏಳು ಕಡೆ ಆಪ್ ಇದೀಗ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ ಈ ಕ್ಷಣಕ್ಕೆ ಮುಂದೆ ರಿಸಲ್ಟು ಮಾಡ್ಕೋಬೋದೇನೋ ಅವರೇನೆ ಬರೋ ಯಾರು ಗೊತ್ತು ಸೊ ಇದಿಷ್ಟು ಆಪ್ ಈಗ ಆಪ್ ಇಡ್ತಿದೆ ಜೆ ಡಿ ಎಸ್ಗೆ ಬಿ ಜೆ ಪಿಗೆ ಕಾಂಗ್ರೆಸ್ಗೆ ನಿಮ್ಮ ಪ್ರಕಾರ ಇಲ್ಲೇನಾರು ಮ್ಯಾಜಿಕ್ ಮಾಡಿ ಗೆದ್ಬಿಡ್ಬೋದಾ ಇನ್ನೆಷ್ಟು ಕಡೆ ಆಪ್ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಜೆ ಡಿ ಎಸ್ ಕೊಡ್ತಾ ಕೊಡ್ಬೋದು ನಿಮ್ಮ ಅಭಿಪ್ರಾಯ ಏನು ಇಲ್ಲೂ ಕೂಡ ಗುಜರಾತ್ ರೀತಿ ಹನ್ನೆರಡು ಹದಿಮೂರು ಪರ್ಸೆಂಟ್ ಓಟ್ ಹೋಗ್ಲಿಲ್ಲ ಅಂದರೆ ಐದು ಪರ್ಸೆಂಟ್ ವೋಟ್ ತಗೊಂಡ್ರು ಸಾಕಿಲ್ಲಿ ಐದು ಪರ್ಸೆಂಟ್ ವೋಟನ್ನು ಆಮ್ ಆದ್ಮಿ ಪಾರ್ಟಿಯವರು ಕೆಲವಡೆ ತಗೊಂಡ್ರು ಅಲ್ಲಿ ಕಾಂಗ್ರೆಸ್ಗೆ ಮಾರಕ ಆಗುತ್ತೆ ಬಹುತೇಕ ದೆಹಲಿಯಲ್ಲಿ ಕಾಂಗ್ರೆಸ್ನ ಸಾಯಿಸ್ತು ಬಿ ಜೆ ಪಿನ ಅಲ್ಲಿ ಪಂಜಾಬಲ್ಲಿ ಬಿ ಜೆ ಪಿನ ಸಾಯಿಸಿದ್ರು ಕಾಂಗ್ರೆಸ್ನ ಸೋಲ್ಸಿದ್ರು ಗುಜರಾತಲ್ಲಿ ಕಾಂಗ್ರೆಸ್ನ ಸೋಲ್ಸಿದ್ರು ಬಿ ಜೆ ಪಿನ ಗೆಲ್ಸಿದ್ರು ಒಂದಷ್ಟು ವ್ಯತ್ಯಾಸಗಳೆಲ್ಲ ಆಗ್ತಾ ಇದೆ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಲೆಕ್ಕಾಚಾರ ಏನು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ಏಳು ಕ್ಷೇತ್ರ ಬಿಟ್ಟಿನೆಲ್ಲರ ಒಂದಷ್ಟು ಪ್ರಭಾವ ಕಾಣಿಸ್ಕೊತಿದ್ಯಾ ನಿಮ್ಮ ಅಭಿಪ್ರಾಯ ಏನು ಆಮ್ ಆದ್ಮಿ ಪಾರ್ಟಿ ಪಾರ್ಟಿ ಬಗ್ಗೆ ತಾವೇನು ಹೇಳ್ತೀರಿ ಎಷ್ಟು ಪರ್ಸೆಂಟ್ ವೋಟ್ ಪಡಿಬಹುದು ಎಷ್ಟು ಕ್ಷೇತ್ರ ಗೆಲ್ಲಬಹುದು ತಮ್ಮ ಅಭಿಪ್ರಾಯ ಏನು ಯಾರು ಅಧಿಕಾರಕ್ಕೆ ಬರ್ತಾರೆ ಮುಂದಿನ ಚುನಾವಣೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಪಾರ್ಟಿಗೆ ಸ್ಥಾನ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ